ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ಟು ಬಿ ಅಂಡರ್ಲೈನ್ಡ್. 100ಕ್ಕೆ 100 ಆ ಸಮಸ್ಯೆ ಸಂಪೂರ್ಣವಾಗಿ ಹೋಗಬೇಕು ಅಂದ್ರೆ ಮನೆ ಮದ್ದಿನ ಮೊರೆ ಹೋಗ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಹಿತ್ತಲ ಗಿಡದಲ್ಲೇ ಇರೋದು ಮನೆ ಮದ್ದು. ಹಾಗಾಗಿ ನೀವು ಮನೆಯಲ್ಲಿರತಕ್ಕಂಥ ಅನೇಕ ಸಿಂಪಲ್ ಥಿಂಗ್ಸು ನಿಮ್ಮ ಸ್ಕಿನ್ ಮಾಯಿಶ್ಚರೈಸೇಷನ್ ನ ಕಾಪಾಡಿಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಚಳಿಗಾಲ ಬಂತು, ನವೆಂಬರು ಡಿಸೆಂಬರು, ಇನ್ನೇನು ಶಿವರಾತ್ರಿ ಕಳೆಯೋವರೆಗೂ ಅಯ್ಯೋ ಚಳಿ ಶಿವ ಶಿವ ಅಂತಕ್ಕಂತಹ ಪರಿಸ್ಥಿತಿ ನಮ್ಮನ್ನೆಲ್ಲನೂ ಆವರಿಸ್ಕೊಂಡ್ಬಿಡುತ್ತೆ ಅಂತಕ್ಕಂಥದ್ದು. ನಾವು ಗ್ಲೌಸ್ ಹಾಕೊಳ್ಳೋದೇನು, ಸಾಕ್ಸ್ ಹಾಕೊಳ್ಳೋದೇನು, ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಓಡಾಡತಕ್ಕಂಥದ್ದೇನು, ಎಲ್ಲಿರ್ತಕ್ಕಂತಹ ಜಾಕೆಟ್ಸ್ ನ, ಸ್ವೆಟರ್ಸ್ ನ, ಪುಲೋವರ್ಸ್ ನ ಹಾಕೊಳ್ತಕ್ಕಂಥದ್ದೇನು, ಇಷ್ಟೆಲ್ಲ ಮಾಡಿದ್ರೂ ಕೂಡ ಚರ್ಮ ಕ್ಲೈಮೇಟ್ ಅನುಗುಣವಾಗಿ ಬಿರ್ಸಾಕ್ತಕ್ಕಂಥದ್ದು, ಒರಟಾಗ್ತಕ್ಕಂಥದ್ದು, ತನ್ನ ಮಾಯಿಶ್ಚರ್ ನ ಕಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ರೆಮಿಡೀಸ್ ಏನು ಅಂತೀರಾ? ಎಲ್ಲರೂ ಎಲ್ಲ ಕಾಲದಲ್ಲೂ ಟ್ರೈ ಮಾಡಬಹುದಾದಂತಹ ಸೇಫ್ ರೆಮಿಡೀಸ್ ಅಂದ್ರೆ ಪ್ಯೂರ್ ಗೀರಿ, ಒಂದು ಭಾಗ ಘೀ, ಒಂದು ಭಾಗ ಕೊಬ್ಬರಿ ಎಣ್ಣೆ, 1 ರಿಂದ 2 ಚಿಟಿಕೆ ಅಥವಾ 4-5 ಚಿಟಿಕೆ ಕೂಡ ನೀವು ಪಚ್ಚಕರ್ಪೂರವನ್ನು ಹಾಕೊಳ್ಬಹುದು. ಚೆನ್ನಾಗಿ 3 ಬ್ಲೆಂಡ್ ಮಾಡ್ಕೊಳ್ಳಿ. ಕಲ್ಪತ್ತೋ ಕುಟ್ಟಾಣಿನೋ ಇದ್ರೆ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನು ಬಿಸಿ ಮಾಡ್ಬೇಕಂತಲೂ ಇಲ್ಲ, ರೂಮ್ ಟೆಂಪರೇಚರ್ ಅಲ್ಲಿ ಇವೆರಡು ಇದ್ರೆ, ಅಂದ್ರೆ ಏನು, ತುಪ್ಪ ಮತ್ತೆ ಕೊಬ್ಬರಿ ಎಣ್ಣೆ ರೂಮ್ ಟೆಂಪರೇಚರ್ ಅಲ್ಲಿ ಇದ್ರೆ ಸಾಕಷ್ಟು ಉಪಯುಕ್ತಕರ, ನಿಮಗೆ ಲಾಭಕರ ಅಂತಕ್ಕಂಥದ್ದು. 1 ರಿಂದ 2 ಚಿಟಿಕೆ, ಕೆಲವೊಂದು ಸಂದರ್ಭದಲ್ಲಿ 4 ರಿಂದ 6 ಚಿಟಿಕೆ ಪಚ್ಚಕರ್ಪೂರವನ್ನು ಹಾಕೊಳ್ಬಹುದು. ವ್ಯಾಲ್ಯೂ ಆಡೆಡ್ ಎಫೆಕ್ಟ್ ಏನಪ್ಪ, ಒಂದು ಮಾಯಿಶ್ಚರೈಸೇಷನ್ ಆಗುತ್ತೆ, ಚರ್ಮ ಸುಕ್ ಸುಕ್ಕಾಗದನ್ನು ತಡೆಯುತ್ತೆ, ತುಟಿ ಒಡಿತಕ್ಕಂಥದಕ್ಕೆ ರಾಮಬಾಣವಾಗಿ ಸೊಲ್ಯೂಷನ್ ಸಿಗುತ್ತೆ. ಅಡಿಯಿಂದ ಮುಡಿಯವರೆಗೂ, ಪಾದದಿಂದ ಹಿಡಿದು ಮುಖದವರೆಗೂ, ಕೂದಲಲ್ಲಿ ಪ್ರಾರಂಭ ಆಗುತ್ತೆ ಅಲ್ಲಿಯವರೆಗೂ, ನೀವು ಸಾರ್ವತ್ರಿಕವಾಗಿ ಸರ್ವಾಂಗೀಣವಾಗಿ ಶಿಶುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಹಚ್ಚಿಕೊಳ್ಳಬಹುದಾದಂತಹ ಮನೆ ಮದ್ದು ಇದು. ನನಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಸರ್, ಸೋರಿಯಾಸಿಸ್ ಇದೆ, ನಾನು ಹಚ್ಕೊಳ್ಬಹುದಾ? ವಾಟ್ ಅಬೌಟ್ ಎಕ್ಸಿಮಾ, ಇಸುಬು, ಇಸುಬಿದ್ದಕ್ಕಂಥವ್ರು ಇದಕ್ಕೆ ಹಚ್ಕೋಬಹುದಾ? ಸರ್, ಹೆಣ್ಣು ಮಕ್ಕಳು ಹಚ್ಕೋಬೇಕಾ, ಗಂಡು ಮಕ್ಕಳು ಹಚ್ಕೋಬೇಕಾ? ಇದೇ ತರದ್ದು 100 ಪ್ರಶ್ನೆಗಳು ನಿಮ್ಗಿರುತ್ತೆ. ಉತ್ತರ ಒಂದೇ, ಪ್ರಶ್ನೆ 100 ಆದ್ರೂ ಎಲ್ಲರೂ ಎಲ್ಲ ಕಾಲದಲ್ಲೂ ಎಲ್ಲ ವಯೋಮಾನದವರು ಎಲ್ಲ ಲಿಂಗದವರು ಇದನ್ನ ಹಚ್ಕೊಳ್ಳಿಕ್ಕೆ ಸಿದ್ಧರು ಸಮರ್ಥರು ಅಂತಕ್ಕಂಥದ್ದು. ಮಹಿಳಾ ಮನೆಗಳಿಗೆ ಇನ್ನೊಂದು ವಿಶೇಷ ಫ್ರೀ ಟಿಪ್ ಏನ್ ಗೊತ್ತಾ, ಜಾಸ್ತಿ ಪ್ರಮಾಣದಲ್ಲಿ ಅರಿಶಿನವನ್ನ ಬ್ಲೆಂಡ್ ಮಾಡಿ ಹಚ್ಕೊಂಡ್ಬಿಡಿ. ಆವಾಗ ನಿಮ್ಮ ಸೌಂದರ್ಯಾತ್ಮಕ ದೃಷ್ಟಿಕೋನದಲ್ಲಿ ಸ್ಕಿನ್ ಟೋನಿಸಿಟಿ ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಕೂದಲುಗಳು ಅಂದ್ರೆ ರೋಮ ಕೂಪಗಳು ಅಂತ ಏನ್ ಕರಿತೀವಿ ಅದು ಬೆಳೀದೇ ಇರುವ ದೃಷ್ಟಿಕೋನದಲ್ಲಿ ಕೂಡ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಅವಕಾಶ ಆಸ್ಪದ ಮಾಡಿ ಕೊಡುತ್ತೆ ಅಂತಕ್ಕಂಥದ್ದು. ಇದು ಒಂದು ರೆಮಿಡಿ ಆಯ್ತು. ಕೊಬ್ಬರಿ ಎಣ್ಣೆ ಎಲ್ಲರಿಗೂ ಗೊತ್ತು, ತುಪ್ಪ ಗೊತ್ತು, ಪಚ್ಚಕರ್ಪೂರ ಯಾರಿಗೂ ಗೊತ್ತಿಲ್ಲ, ಅರಿಶಿನ ಅಂತೂ ಮನೇಲಿ ಇದ್ದೇ ಇರುತ್ತೆ. ಸೊ ಇದನ್ನ ಯೂಸ್ ಮಾಡ್ತೀವಿ. ಸರ್, ಒಳ್ಳೆ ಸೋಪು, ಮಾಯಿಶ್ಚರೈಸಿಂಗ್ ಸೋಪು, ಎ ಬ್ರ್ಯಾಂಡಾ, ಬಿ ಬ್ರ್ಯಾಂಡಾ, ಸಿ ಬ್ರ್ಯಾಂಡಾ, ಯಾವ್ದು ಹಾಕೊಳ್ಬೇಕು? ಚರ್ಮ ಮಾಯಿಶ್ಚರೈಸ್ ಆಗಬೇಕು, ಇರತಕ್ಕಂತಹ ರೋಮಕೂಪಗಳು ಚೆನ್ನಾಗಿ ಬ್ರೀತ್ ಆಗಬೇಕು. ಯು ಶುಡ್ ಎಕ್ಸ್ಪೀರಿಯನ್ಸ್ ವಿಂಟರ್ ಇನ್ ಎ ವೆರಿ ಪಾಸಿಟಿವ್ ವೇ. ಯಾಕೆ ಈ ಮಾತನ್ನು ಹೇಳ್ತೀನಿ ಗೊತ್ತಾ? ನಾವು ಆ ಕಾಲದಲ್ಲಿ ಅದನ್ನು ದ್ವೇಷಿಸ್ತೀವಿ, ಇನ್ನೊಂದು ಕಲರ್ ಅನ್ನು ಪ್ರೀತಿಸ್ತೀವಿ. ಇದು ಮನುಷ್ಯನ ದುರ್ಬಲ ಗುಣ. ಬೇಸಿಗೆ ಬಂತು ಅಂದ ತಕ್ಷಣ ಎಸಿ ಹಾಕೋತೀವಿ, 22 ಡಿಗ್ರೀಸ್ ಟೆಂಪರೇಚರ್, 18 ಡಿಗ್ರೀಸ್ ಇಳಿಸ್ಕೋತೀವಿ, ತಣ್ಣಗಿರಬೇಕಪ್ಪ, ನಮ್ಮ ಹಿಮಾಚಲ ಪ್ರದೇಶದಲ್ಲಿ ಇದ್ದಕ್ಕೆ ಇರಬೇಕು ಅಂತಕ್ಕಂತ ಆಸೆ ಹೆಬ್ಬಕ್ಕೆ ಹೊಂತೀವಿ. ಚಳಿಗಾಲದಲ್ಲಿ ವಾರ್ಮರ್ ಹೀಟರ್ ಹಾಕೋತೀವಿ, ಅಂತಹ ಪರಿಸ್ಥಿತಿಗಳಲ್ಲಿ ಸಿಕ್ಕಾಪಟ್ಟೆ ಬೆಚ್ಚಿಗಿರ್ಬೇಕಪ್ಪ ನಾವು, ಒಳ್ಳೆ ಕೆಂಡದ ಪಕ್ಕ ಕೂತಿರ್ತಕ್ಕಂತಹ ಫೀಲ್ ನಮಗೆ ಬರಬೇಕು ಅಂತ. ಈ ಪ್ರತ್ಯಗುಣವಾಗಿ ಇರತಕ್ಕಂತಹ ಹವಾಮಾನಗಳನ್ನ ಕೃತಕವಾಗಿ ನಾವು ಕ್ರಿಯೇಟ್ ಮಾಡಿಕೊಂಡಾಗಲೇ ಚರ್ಮದಿಂದ ಹಿಡಿದು ಶ್ವಾಸಕೋಶದವರೆಗೂ ಅನೇಕ ಸಮಸ್ಯೆಗಳನ್ನ ಎಡೆ ಮಾಡಿಕೊಡತಕ್ಕಂತಹ ಸಾಧ್ಯತೆಗಳು ಜಾಸ್ತಿ. ಪುಟ್ಟ ಮಕ್ಕಳಿಗೆ ಚಳಿಗಾಲ ಬಂತು ಅಂದ ತಕ್ಷಣ ಅನೇಕ ವಿಧದಂತಹ ಸಮಸ್ಯೆಗಳು, ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ವಿಶೇಷವಾಗಿ ಸ್ಕಿನ್ ಇನ್ಫೆಕ್ಷನ್ಸ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಚರ್ಮಕ್ಕೆ ಅನುಗುಣವಾದಂತಹ ಅನೇಕ ಸಮಸ್ಯೆಗಳು ಪ್ರಾದುರ್ಭಾವ ಆಗ್ತವೆ. ಶುಷ್ಕ ತ್ವಚೆ ಸಿಕ್ಕಾಪಟ್ಟೆ ತುರ್ಕೆಯನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಸೋಪ್ಗೂ ಒಂದು ಆಲ್ಟರ್ನೇಟಿವ್ ಇದೆ, ಏನ್ ಗೊತ್ತಾ? ಆಲೋವೆರಾ ಜೆಲ್ ತಗೊಳ್ಳಿ, ಆಲೋವೆರಾ ತಗೊಳ್ಳಿ, ಅದ್ರ ಮಧ್ಯಭಾಗದ ಜೆಲ್ನ ಬೇರ್ಪಡಿಸಿ ಒಂದ್ ಕಡೆ ಜೆಲ್ನ ಇಟ್ಕೊಳ್ತಕ್ಕಂಥದ್ದು ಒಂದು ಭಾಗ. ಪರಿಶುದ್ಧವಾದಂತಹ ಕಡಲೆ ಹಿಟ್ಟನ್ನ ಇದಕ್ಕೆ ಬೆರೆಸಿ ಸ್ವಲ್ಪ ಹಾಲನ್ನ ಬೆರೆಸಿ, ಮೂರೆ ಮತ್ತೇನೇನೂ ಬೇಡ, ಫೈನ್ ಬ್ಲೆಂಡ್ ಮಾಡ್ಕೊಳ್ಳಿ. ಇದನ್ನ ಬಾಡಿ ಸ್ಕ್ರಬ್ ಆಗಿ ಯೂಸ್ ಮಾಡಿ, ಒಳ್ಳೆ ಮಾಯಿಶ್ಚರೈಸೇಷನ್ ಆಯ್ತು. ಪ್ಲಸ್ ಈ ಹಿಂದೆ ಅಪ್ಲೈ ಮಾಡತಕ್ಕಂತಹ ಕೊಬ್ಬರಿ ಎಣ್ಣೆ, ತುಪ್ಪ, ಪಚ್ಚಕರ್ಪೂರ, ಪ್ಲಸ್ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಮಹಿಳೆಯರಿಗೆ ಅರಿಶಿನ ಅಂತ ಏನ್ ಕರೆದ್ವಲ್ಲ, ಅದು ತನ್ನ ಕೆಲಸ ಅಲ್ಲ ಆದ್ಮೇಲೆ ಇಟ್ ಬಿಕಮ್ಸ್ ಎ ವೇಸ್ಟ್. ಚರ್ಮದ ಮೇಲೆ ತನ್ನ ಕೆಲಸ ಆದ್ಮೇಲೆ ಬಹುತೇಕ ಒಣಗೋಗಿರುತ್ತೆ. ಇನ್ನು ಅಲ್ಪ ಸ್ವಲ್ಪ ರೋಮಕೂಪಗಳ ಕೂತಿದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡ್ಬೇಕಲ್ವಾ? ಹಾಗಾಗಿ ಇದನ್ನ ನೀವು ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿದ್ರೆ
ನೆನ್ಪಿಟ್ಕೊಳ್ಳಿ, ಚಳಿಗಾಲದಲ್ಲಿ ಉಗುರು ಬೆಚ್ಚಗಿರ್ತಕ್ಕಂತಹ ನೀರು ಬಿಸಿ ನೀರಲ್ಲ. ತಣ್ಣೀರಿದ್ರೆ ಒಳ್ಳೇದು, ಅಭ್ಯಾಸ ಆಗಿದ್ರೆ, ಇಲ್ಲ ಅಂದ್ರೆ ಶೀತ ನೆಗಡಿ ಬರುತ್ತೆ, ಈಗ ಶುರು ಮಾಡಬೇಡಿ. ಉಗುರು ಬೆಚ್ಚಗಿರ್ತಕ್ಕಂತಹ ನೀರು ಲೂಕ್ ವಾರ್ಮ್ ವಾಟರ್ ಅಂತ ಏನ್ ಕರಿತೀವಿ, ಅದನ್ನ ಯಥೇಚ್ಛವಾಗಿ ನೀವು ಬಳಸಿ. ಅಂದ್ರೆ ಮಿತವ್ಯಯಕಾರಿ ಅಫ್ಕೋರ್ಸ್, ಶರೀರ ಪೂರ್ತಿ ಸ್ವಚ್ಛವಾಗುವಂತಹ ದೃಷ್ಟಿಕೋನದಲ್ಲಿ ಯಥೇಚ್ಛವಾಗಿ ಅಂತಕ್ಕಂತಹ ಪದ ಬಳಕೆ ಮಾಡಿದೆ, ಅದನ್ನ ಮಾಡಿಕೊಂಡು ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಸ್ನಾನ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು ಚರ್ಮದ ಸರ್ವಾಂಗೀಣ ದೃಷ್ಟಿಕೋನದಲ್ಲಿ. ಬೇಸಿಗೆ ಒಂದು ತರ ಭಯ, ಯಾಕೆ ಸಿಕ್ಕಾಪಟ್ಟೆ ಬೆವರ್ತೀವಿ. ಚಳಿಗಾಲ ಮತ್ತೊಂದರ ಭಯ, ಯಾಕೆ ಬೆವರೋದೇ ಇಲ್ಲ. ಚಳಿಗಾಲದಲ್ಲಿ ಮೂತ್ರ ತ್ಯಾಗ ಜಾಸ್ತಿ, ಬೆವರು ಕಡಿಮೆ. ಸೊ ನೀವು ಬೆವರುತ್ತಾ ಇದ್ರೆ ಚರ್ಮ ತನ್ನ ಲಶ್ಚರ್ನ, ತನ್ನ ಕಾಂತಿಯನ್ನ, ತನ್ನ ಸಾಂದ್ರತೆಯನ್ನ, ತನ್ನ ಸದೃಢತೆಯನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂತ ಹೋಗುತ್ತೆ. ಲೂಬ್ರಿಕೇಶನ್ ಚೆನ್ನಾಗಿ ಆಗತ್ತೆ ಅಂತಕ್ಕಂಥದ್ದು. ನೀವು ಅದನ್ನ ಈ ಕ್ರಿಯೇಟ್ ಮಾಡಬೇಕಲ್ವಾ. ಚಳಿಗಾಲದಲ್ಲಿ ಶುಷ್ಕತೆ ಜಾಸ್ತಿ, ಹಿಮ ಸದೃಶ ಜಾಸ್ತಿ, ಕೋಲ್ಡ್ ಎಫೆಕ್ಟ್ ಜಾಸ್ತಿ, ಇಂಪ್ಯಾಕ್ಟ್ ಜಾಸ್ತಿ, ಅದರಿಂದ ಬಿರುಸು ತ್ವಚೆ ಆಗುತ್ತೆ. ಸ್ವಲ್ಪ ನೀವು ಎಣ್ಣೆ ಹಚ್ಚಿ ನೋಡಿ, ಎಂಥ ಸುಖ, ಆರಾಮ ಅನ್ಸುತ್ತೆ. ಈ ಫೀಲು ನಿಮ್ಮ ಮನೆಯ ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರಾಗೂ ಒಮ್ಮೆ ಅನುಭವಿಸ್ ನೋಡಿ. ನನ್ನ ವಿನಮ್ರ ಕೋರಿಕೆ, ಕಾಳಜಿ ಏನಪ್ಪಾ ಅಂದ್ರೆ, ರೆಡಿಮೇಡ್ ಪ್ರಿಸ್ಕ್ರಿಪ್ಷನ್ಸ್ ನ ನೀವು ತಗೊಂಡು ಮಾಡಿ ಇನ್ಯಾರನೋ ಉದ್ಧಾರ ಮಾಡಿ ಅದು ಬೇರೆ ಪ್ರಶ್ನೆ, ಬಟ್ ಸ್ಟಿಲ್ ನಿಮಗೆ ನೀವು ಕಾನ್ಫಿಡೆನ್ಸೇ ಇಲ್ಲದೆ ಇನ್ಯಾರೋ ಮಾಡತಕ್ಕಂತಹ ಒಂದು ಪದಾರ್ಥದ ಬಗ್ಗೆ ಪ್ರಯೋಗ ಪ್ರಯತ್ನ ಮಾಡಿ ವಿಫಲವಾದ ಹತಾಶೆ ಆಗೋ ಬದಲಿ, ಟೈಮ್ ಟೆಸ್ಟೆಡ್, ಮೋಸ್ಟ್ ಟೆಸ್ಟೆಡ್, ಶೋರ್ ಶಾರ್ಟ್ ಟ್ರೀಟ್ಮೆಂಟ್ 100% ಹೆಲ್ಪ್ ಆಗುತ್ತೆ. ಒಬ್ಬರಿಗೆ ಮೊದಲೇ ದಿವಸದಲ್ಲಿ 10% ಆಗ್ಬೋದು, ಇನ್ನೊಬ್ಬರು 40% ಆಗ್ಬೋದು, ಬಟ್ ಜೀರೋ ಇಂದ ಅಂತೂ ಮುಳ್ಳು ತಿರುಗುತ್ತಾ. ಒಂದ್ಸಲಿ ನಿಮ್ಗೆ ಅದು ಕೆಲಸ ಮಾಡ್ತೀನಿ ಗೊತ್ತಾದಾಗ, ಪರ್ಸಿಸ್ಟೆಂಟ್ ಆಗಿ ಇದರ ಉಪಯುಕ್ತತೆ ನೀವು ಮಾಡ್ತಾ ಬಂದ್ರೆ 100 ಇನ್ ಸ್ಪ್ಯಾನ್ ಆಫ್ 10-15 ಡೇಸ್ ಗೆಲ್ತೀರಾ. ಈ ಸೀಸನ್ ಸೇಫ್ ಆಗಿರಲಿ, ತ್ವಚೆ ಸಮೃದ್ಧವಾಗಿ, ಆರೋಗ್ಯವಾಗಿ, ಸದೃಢವಾಗಿ, ಆಲ್ ದ ಮೋಸ್ಟ್ ಸುಕೋಮಲವಾಗಿರಲಿ ಅಂತಕ್ಕಂತಹ ಮಾತಿನೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಮಸ್ಯೆಗಳು, ಇನ್ನಷ್ಟು ಪರಿಹಾರಗಳು ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.